ನಿಜಕ್ಕೂ ಒಬ್ಬ ನಾಯಕ ಈ ರೀತಿ ಸಾವನ್ನಪ್ಪುತ್ತಾರೆ ಅಂತಂದ್ರೆ ಅದನ್ನು ನಂಬಲಿಕ್ಕೆ ಹೇಗೆ ಸಾಧ್ಯ ಹೇಳಿ? ಯಾರೂ ಕೂಡ ನಂಬುವಂಥ ಮನಸ್ಥಿತಿನಲ್ಲೇ ಇಲ್ಲ. ಯಾಕಂದರೆ ಧರ್ಮೇಗೌಡರು ಅವರು ಬೆಳೆದು ಬಂದಂಥ ರೀತಿ, ಅವ್ರು ಬೆಳೆದು ಬಂದಂಥದ್ರ ಬಗ್ಗೆ ಗೊತ್ತಿದೆ. ಅವರ ಸಾವಿನ ಸತ್ಯಾಸತ್ಯತೆ ಬಹಿರಂಗ ಆಗಬೇಕು ಅನ್ನುವಂಥ ಮಾತನ್ನು ನಾಯಕರು ಹೇಳ್ತಾ ಇದ್ದಾರೆ. ಆಗಲೇ ಬಿ ಎಂ ಫಾರೂಕ್ ಕೂಡ ಅದೇ ಮಾತನ್ನು ಹೇಳಿದರು. ಅದಾದಮೇಲೆ ಎಚ್ ಕೆ ಕುಮಾರಸ್ವಾಮಿ ಅದೇ ಮಾತನ್ನು ಹೇಳಿದರು. ಈಗ ರಾಘವೇಂದ್ರ ಕೂಡ ಅದನ್ನು ಹೇಳ್ತಾ ಇದ್ದಾರೆ. ರಾಘವೇಂದ್ರ ಶಿವಮೊಗ್ಗ ಸಂಸದ, ತನಿಖೆಯಿಂದ ಅವರ ಸತ್ಯಾಸತ್ಯತೆ ಬಹಿರಂಗ ಆಗಬೇಕು ಅಂತ. ಯಾಕಂದರೆ ಧರ್ಮೇಗೌಡರು ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿದ್ದರು. ಅವರು ಈ ರೀತಿ ಒಂದು ಈ ಸಾವಿಗೊಳಗಾಗ್ತಾರೆ ಅಂತಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಿ ವೈ ರಾಘವೇಂದ್ರ. ಇವತ್ತು ನಮ್ಮ ವಿಧಾನ ಪರಿಷತ್ತಿನ ಗೌರವಿತ ಡೆಪ್ಯೂಟಿ ಸ್ಪೀಕರ್ ಆದಂಥ ಧರ್ಮೇಗೌಡರನ್ನ ಅವರೊಂದು ಸಾವು ನಮಗೆಲ್ಲರೂ ಕೂಡ ಆಘಾತ ಆಗಿದೆ. ಪೋಸ್ಟ್ಮಾರ್ಟಮ್ಗೋಸ್ಕರ ಈಗ ಶಿವಮೊಗ್ಗಕ್ಕೆ ಮೃತದೇಹವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ನಾನು ಅವ್ರು ಮಾತಾಡ್ಸಿರೋದು ಕೇವಲ ಒಂದು ಎರಡು ಬಾರಿ ಮಾತ್ರ ಅವ್ರು ಮಾತಾಡ್ಸಿದ್ದೆ. ನಾನು ಮೊನ್ನೆ ಒಂದು ತಿಂಗಳು ಕೆಳಗೆ ಕುವೆಂಪು ಯೂನಿವರ್ಸಿಟಿ ನಮ್ಮ ಸಹ್ಯಾದ್ರಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಅವರು ನಾವು ಪಕ್ಕ ಕೂರುವಂಥ ಒಂದು ಅವಕಾಶ, ಆವಾಗ ಅವರ ಆಶ್ವಾಸ ಸಿಕ್ಕಿತ್ತು. ತುಂಬ ಮೃದು ಸ್ವಭಾವ, ತುಂಬ ಸೂಕ್ಷ್ಮ, ಎಷ್ಟು ಬೇಕಷ್ಟು ಮಾತಾಡ್ತಾ ಇದ್ದರು. ಮೊನ್ನೆ ಆದಂಥ ಅವಮಾನ, ಇಡೀ ದೇಶ ತಲೆ ತಗ್ಸುವಂಥ ಒಂದು ಸಂವಿಧಾನಕ್ಕೆ ತಲೆ ತಗ್ಸುವಂಥ ಒಂದು ಘಟನೆ ನಡೆದು ಏನು ಹೋಯಿತು ವಿಧಾನ ಪರಿಷತ್ತಲ್ಲಿ, ಆ ನೋವು ಅವರಿಗೆ ಸದಾ ಕಾಡ್ತಾ ಇತ್ತು. ಇಷ್ಟು ಮಾತ್ರ ಹೇಳ್ತೀನಿ, ಪಾಪ ಇಂಥ ಒಬ್ಬ ಹಿರಿಯ ವ್ಯಕ್ತಿ ಕಳ್ಕೊಂಡಿರೋ ತುಂಬ ದೊಡ್ಡ ಒಂದು ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಆಘಾತ ಆಗಿದೆ. ಈ ಸಂದರ್ಭದಲ್ಲಿ ದೇವರಿಗೆ ಆ ಕುಟುಂಬಕ್ಕೆ ತಡ್ಕೊಳ್ಳೋಂಥ ಒಂದು ಶಕ್ತಿ ಆ ದೇವರ ದಯಪಾಲಿಸಲಿ ಅಂತೇಳಿ ಆ ದೇವರಲ್ಲಿ ಕೇಳ್ಕೊತೀನಿ.